ವೀಝಿಂಗ್ ಅಂತ ಹೇಳ್ಬಿಡ್ತಾರೆ, ಸೊ ಅಸ್ತಮಾನೇ ಇದೆ ಅಂತ ಹೇಳ್ಬಿಡ್ತಾರೆ. ಸೊ ಅಲರ್ಜೀಸಿಗೆ ಅಸ್ತಮಾಗೆ ತುಂಬ ಡಿಫ್ರೆನ್ಸಸ್ ಇದೆ. ಸೊ ಇನಿಷಿಯಲಿ ನಮ್ಮ ಬಾಡಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ, ಅಂದರೆ ಇಮ್ಯೂನ್ ಸಿಸ್ಟಮ್ ಏನಾದರೂ ಕಡಿಮೆ ಆದಾಗ, ಸೊ ಸೆನ್ಸಿಟಿವ್ ಆಗಿದೆ ಬಾಡಿ. ಸೊ ಯಾವುದೇ ಒಂದು ಏರಲ್ಲಿರಬಹುದು, ವಾಟರಲ್ಲಿರ್ಬೋದು, ನೀರಿಂದ ಆಗ್ಬೋದು ಅಥವಾ ಗಾಳಿಯಿಂದ ಆಗ್ಬೋದು, ಸೊ ಎನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಒಳಗಡೆ ಹೋಗಿದೆ ಅಥವಾ ಇನ್ಫೆಕ್ಷನ್ಸ್ ನಿಮಗೆ ಒಳಗಡೆ ಸ್ಟಾರ್ಟ್ ಆಗಿದೆ, ಆವಾಗ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ತೋರಿಸುತ್ತೆ. ಲೈಕ್ ನೀವು ಕೆಲವು ಜನ ಹೇಳ್ತಾರೆ, ಈಗ ಯಾವುದೋ ಒಂದು ಊಟ ಮಾಡಿದ್ದೀವಿ, ಅದ ನಂತರ ನಿಮಗೆ ಸ್ಕಿನ್ ರ್ಯಾಷಸ್ ಸ್ಟಾರ್ಟ್ ಆಗ್ತಾ ಇದೆ, ಅಥವಾ ಮುಖದ ಮೇಲೆ ರ್ಯಾಷಸ್ ಬರ್ತಾ ಇದೆ, ಅಥವಾ ಇಂಟರ್ನಲಿ ಅಂದರೆ ಸ್ನೀಸಿಂಗ್ ಬರೋದು, ಮೂಗು ಸೋರೋದಾಗಲಿ, ಅಥವಾ ಕಣ್ಣು ನವೆ ಆಗೋದು, ಕಿವಿ ನವೆ ಆಗೋದು, ಇದು ಎಲ್ಲ ನಾವು ಅಲರ್ಜಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಸೊ ಇದು ರಿಲೇಟೆಡ್ ಟು ನಿಮ್ಮ ಬಾಡಿ ಇಮ್ಯುನಿಟಿದಿರುತ್ತೆ. ಸೊ ಯಾವುದೇ ಒಂದು ಪದಾರ್ಥಕ್ಕಾಗಿರ್ಬೋದು ಎಕ್ಸ್ಪೋಸ್ ಆಗಲಿ, ಅಥವಾ ಕ್ಲೈಮೇಟಿಗೆ ಎಕ್ಸ್ಪೋಸ್ ಆಗಿರಬಹುದು, ಪೆಟ್ ಅನಿಮಲ್ಸಿಗೆ ಎಕ್ಸ್ಪೋಸ್ ಆಗಿರಬಹುದು, ಸೊ ಅದರಿಂದ ಇನಿಷಿಯಲ್ ಸಿಂಪ್ಟಮ್ ಏನು ಕಾಣಿಸುತ್ತೆ ನಿಮಗೆ, ಅಲರ್ಜಿಕ್ ರಿಯಾಕ್ಷನ್ಸ್. ಅಲರ್ಜಿಕ್ ರಿಯಾಕ್ಷನ್ಸ್ ಅಂದಾಗ ನಿಮ್ಮ ಬಾಡಿನಲ್ಲಿ ಹಿಸ್ಟಮೈನ್ ಹೆಚ್ಚು ಕಡಿಮೆ ಆಗುತ್ತೆ, ಆವಾಗ ಈ ಥರದ ಸಿಂಪ್ಟಮ್ಸ್ ನೋಡ್ತೀರಾ. ಇದು ಓನ್ಲಿ ಸಿಂಪಲ್ ಇನ್ಫ್ಲಮೇಷನ್ ಆಗೋದು. ಸೊ ಇನ್ಫ್ಲಮೇಷನ್ ಸಿಂಪ್ಟಮ್ಸ್ ನಿಮಗೆ ಕಾಫ್ ಆಗಲಿ, ವೀಝಿಂಗ್, ಕೆಮ್ಮು, ಕಫ ಬರೋದಿಲ್ಲ. ಸೊ ವೆರಾಸ್ ಅಸ್ತಮ್ಯಾಟಿಕ್ ಅಂತ ನಾವೇನು ಹೇಳ್ತೇವೆ, ಈ ಅಸ್ತಮ ಲಾಂಗ್ ಟರ್ಮಿಂದ ಅಲರ್ಜಿ ಪೇಷಂಟ್ಸ್ ಏನು ಇರ್ತಾರೆ, ಆಲ್ಮೋಸ್ಟ್ 10-20 ಇಯರ್ಸಿಂದ ಅಲರ್ಜಿ ಸಿಂಪ್ಟಮ್ಸ್ ಇರುತ್ತೆ, ಕ್ರಾನಿಕ್ ಅಲರ್ಜಿಕ್ ಪೇಷಂಟ್ಸ್ ಏನು ಇರ್ತಾರೆ, ಇವರಿಗೆ ಅಸ್ತಮಾಗೆ ರಿಲೇಟೆಡ್ ಹೇಳ್ಬೋದು ನಾವು. ಯಾಕಂದರೆ ಅಸ್ತಮಾಗೆ ಅವರು ಟರ್ನ್ ಆಗ್ಬೋದು, ಅಂದರೆ ವೀಝಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಅಥವಾ ಕೆಮ್ಮು ಬರೋದು. ಈ ಸೆನ್ಸಿಟಿವಿಟಿ ಎಷ್ಟು ಮಾರ್ಕ್ಡ್ ಆಗಿರುತ್ತೆ ಪೇಷಂಟ್ಸಲ್ಲಿ ಅಂದರೆ ಇಮ್ಯುನಿಟಿ ಅಷ್ಟು ಡ್ರಾಪ್ ಆದಾಗ. ಸೊ ಆಟೋಮ್ಯಾಟಿಕ್ ಈ ಇನ್ಫೆಕ್ಷನ್ಸ್, ಯಾವುದೇ ಒಂದು ಮೈಕ್ರೋ ಬ್ಯಾಕ್ಟೀರಿಯಲ್ ಆಗಿರಬಹುದು ಅಥವಾ ವೈರಲ್ ಇನ್ಫೆಕ್ಷನ್ಸ್ ಇರಬಹುದು, ಡೈರೆಕ್ಟ್ ಆಗಿ ಲಂಗ್ಸಿಗೆ ಹೋಗುತ್ತೆ. ಸೊ ಅಪ್ಪರ್ ರೆಸ್ಪಿರೇಟ್ರಿ ಎಫೆಕ್ಟ್ ಆಗೋದಲ್ದೇ ನಿಮಗೆ ಲೋವರ್ ರೆಸ್ಪಿರೇಟ್ರಿ ಅಂದರೆ ಲಂಗ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಕಂಜೆಷನ್ ಸ್ಟಾರ್ಟ್ ಆಗುತ್ತೆ, ಏರ್ ವೇ ಬ್ಲಾಕೇಜಸ್ ಅಂತ ಹೇಳ್ತೇವೆ. ಸೊ ಅಸ್ತಮ ಪೇಷಂಟಲ್ಲಿ ಮಾತ್ರನೇ ನೀವು ಕೆಮ್ಮು, ಕಫ ಬರೋದು ಅಥವಾ ವೀಝಿಂಗ್ ಬರೋದು, ಅಂದರೆ ರಾತ್ರಿ ಹೊತ್ತು ಮಲಗಿದಾಗ ಅಥವಾ ಮಧ್ಯಾಹ್ನ ಮಲಗಿದಾಗ ಈ ಲೈಯಿಂಗ್ ಪೊಸಿಷನ್ ಏನಿದೆ ಅವರಿಗೆ ತುಂಬ ಎಗ್ರವೇಟ್ ಮಾಡುತ್ತೆ, ತುಂಬ ಜಾಸ್ತಿ ಮಾಡುತ್ತೆ. ಸೊ ಶಿಳ್ಳೆ ಹೊಡೆದಾಗೆ ಸೌಂಡ್ಸ್ ಬರೋದು, ಸುಯಿ ಸುಯಿ ಅಂತ ಶಬ್ದ ಬರುತ್ತೆ ರಾತ್ರಿ ಹೊತ್ತು ಮಲಗಿದಾಗ. ಸೊ ಇದೆಲ್ಲ ನೀವು ನೋಡ್ತಾ ಇರೋದು ಅಸ್ತಮ ಪೇಷಂಟ್ಸಲ್ಲಿ. ಅಲರ್ಜಿಕ್ ಓನ್ಲಿ ಸಿಂಪ್ಟಮ್ಸ್ ಇರುತ್ತೆ ನಿಮಗೆ, ಇನಿಷಿಯಲ್ ಸಿಂಪ್ಟಮ್ಸ್. ಸೊ ಸ್ಕಿನ್ ನವೆ ಆಗೋದು ಅಥವಾ ಗಂಟ್ಲು ಕೆರೆತ ಆಗೋದು, ಈ ಕೆರೆತ ಅನ್ನೋದೇನಿದೆ ಅಥವಾ ಇನ್ಫ್ಲಮೇಷನ್ ಇನಿಷಿಯಲ್ ಸ್ಟೇಟ್ ಏನಿದೆ, ಇದನ್ನೆಲ್ಲ ನಾವು ಅಲರ್ಜೀಸ್ ಅಂತ ಹೇಳ್ತೇವೆ. ಸೊ ಸಿವಿಯರಿಟಿ ಆಫ್ ಅಲರ್ಜಿ ಪೇಷಂಟ್ಸ್ ಏನಿರ್ತಾರೆ ಅವರು ಅಸ್ತಮಾಗೆ ಟರ್ನ್ ಆಗ್ತಾರೆ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಚಿಕ್ಕದಾಗಿ ಇರುವಂತಹ ಪ್ಯಾಕೇಜ್ ಇದೆ, ನೋಡ್ಕೊಂಡು ಬರೋಣ. ಮಹಿಳೆ ಭೇದವಿಲ್ಲದೆ ಎಲ್ಲರನ್ನ, ಎಲ್ಲಾ ವಯೋಮಾನದವರನ್ನು ಅಸ್ತಮಾ ಬಾಧಿಸಬಹುದು, ಆದರೆ ಮಕ್ಕಳಲ್ಲಿ ಹೆಚ್ಚು. ಮಕ್ಕಳು ಈ ತೊಂದರೆಗೆ ಒಳಗಾಗುವ ಸಂಭವನೀಯತೆ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಇದಕ್ಕೆ ಕಾರಣ. ಆಗಾಗ ಬದಲಾಗುವ ವಾತಾವರಣದಿಂದಾಗಿ ಗಂಟಲಿನಲ್ಲಿ ಗೊರಗರ ಸದ್ದು ಅಥವಾ ಉಪ್ಪಸ ಪಡುವುದು ಮತ್ತು ಅಲರ್ಜಿಗಳು ಸಾಮಾನ್ಯ. ಅದರಲ್ಲೂ ಚಳಿಗಾಲ ಬಂತೆಂದ್ರೆ ಅಲರ್ಜಿ ಅಸ್ತಮಾದ ಸೀಸನ್ ಬಂದಿತು ಅಂದೇ ಅರ್ಥ. ಆದರೆ ನಿಮ್ಮ ಅಲರ್ಜಿ ಮತ್ತು ಅಸ್ತಮಾದ ನಿರ್ದಿಷ್ಟ ಪ್ರಚೋದಕಗಳು ಯಾವುವು ಎನ್ನುವುದು ಇಲ್ಲಿ ಮುಖ್ಯವಾಗುತ್ತೆ. ಕೆಲವು ಅಲರ್ಜಿ ಕಾರಕಗಳು ಮತ್ತು ದೇಹಕ್ಕೆ ಕೆರಳಿಕೆ, ಕಿರಿಕಿರಿ ಉಂಟು ಮಾಡುವ ವಸ್ತುಗಳು ಇರುತ್ತವೆ. ಅಲರ್ಜಿ ಅಸ್ತಮಾ ಲಕ್ಷಣಗಳು: ಸೀನುವಿಕೆ, ಮೂಗು ಕಟ್ಟಿದಂತಾಗುವುದು, ತುರಿಸುವುದು, ನೀರಾಡುವ ಉರಿಯುವ ಕಣ್ಣು, ಮೂಗು ಸುರಿಯುವುದು, ಬಾಯಿ ಅಥವಾ ಗಂಟಲು ಕೆರೆತ, ಗಂಟಲಿನಲ್ಲಿ ಗೊರಗರ ಸದ್ದು, ಕೆಮ್ಮು, ಉಸಿರಾಟಕ್ಕೆ ತೊಂದರೆ, ಎದೆಯಲ್ಲಿ ಬಿಗಿತದ ಭಾವನೆ ಇತ್ಯಾದಿ. ಮಕ್ಕಳಲ್ಲಿ ಅಲರ್ಜಿ: ಅಲರ್ಜಿ ಅಸ್ತಮಾ ಇರುವ ಮಕ್ಕಳು ತುರಿಕೆ ಕಾರಣದಿಂದಾಗಿ ಮೇಲ್ಭಾಗಕ್ಕೆ ಮೂಗನ್ನ ಉಜ್ಜುತ್ತಾರೆ. ಮೂಗು ಕಟ್ಟುವಿಕೆಯಿಂದ ಕಣ್ಣಿನ ಕೆಳಗೆ ಉಂಟಾಗುವ ಕಪ್ಪು ವೃತ್ತ ಅಲರ್ಜಿಗೆ ಶೈನರ್ಸ್. ಇವು ಚಳಿಗಾಲದ ಅಲರ್ಜಿ ಮತ್ತು ಅಸ್ತಮಾದಿಂದ ಕಾಣಿಸುವ ಸಾಂಕೇತಿಕ ಲಕ್ಷಣಗಳು ಮಾತ್ರವಷ್ಟೆ.
ಕಾರಣಗಳು. ವಾತಾವರಣ ಮತ್ತು ಅನುವಂಶೀಯ ಕಾರಣಗಳಿಂದಾಗಿ ಅಸ್ತಮಾ ಬರುತ್ತೆ. ಅಸ್ತಮಾ ಎಷ್ಟು ತೀವ್ರವಾಗಿರುತ್ತೆ ಮತ್ತು ಔಷಧಿಗಳಿಗೆ ಹೇಗೆ ಸ್ಪಂದಿಸುತ್ತದೆ ಎಂಬುದರ ಮೇಲೆ ಈ ಅಂಶಗಳು ಪ್ರಭಾವ ಬೀರುತ್ತೆ. ವಾತಾವರಣಕ್ಕೆ ಸಂಬಂಧಪಟ್ಟ ಮತ್ತು ಅನುವಂಶೀಯ ಅಂಶಗಳು ಸಂಶೋಧನೆಗಳಿಂದ ದೃಢಪಟ್ಟಿವೆ, ಉಳಿದವು ದೃಢಪಟ್ಟಿಲ್ಲ. ಒಳಗೊಳಗೆ ಇರುವ ಪರಿಸರ ಹಾಗೂ ಅನುವಂಶಿಕ ಎರಡೂ ಕಾರಣಗಳನ್ನ ಕಂಡುಕೊಂಡು ಅಪಾಯವನ್ನ ಗ್ರಹಿಸಿ ಶ್ವಾಸನಾಳವನ್ನ ಮುಚ್ಚುವ ಮೂಲಕ ಹೆಚ್ಚು ಅಪಾಯ ಸಂಭವದ ಶ್ವಾಸಕೋಶಗಳನ್ನ ರಕ್ಷಿಸುವ ಪಾತ್ರವನ್ನ ಮೇಲಿನ ಶ್ವಾಸನಾಳವು ನಿರ್ವಹಿಸುತ್ತೆ. ಅಲರ್ಜಿ ಕಾರಕಗಳಾದ ಧೂಳು, ಹುಡಿಮಣ್ಣು, ಪ್ರಾಣಿಗಳ ಕೂದಲು, ಧಾನ್ಯಗಳ ಹೊಟ್ಟು ಮುಂತಾದವು ನಮ್ಮ ರೋಗ ನಿರೋಧಕ ವ್ಯವಸ್ಥೆಗೆ ಗಮನಾರ್ಹ ಬೆದರಿಕೆಯನ್ನ ಉಂಟು ಮಾಡುತ್ತವೆ. ತಂಬಾಕು ಅಥವಾ ಮರದ ಹೊಗೆ ತೆರೆದುಕೊಳ್ಳುವುದು, ಮಾಲಿನ್ಯ ಮುಕ್ತ ಗಾಳಿಯ ಉಸಿರಾಟ, ಪರ್ಫ್ಯೂಮ್ ಅಥವಾ ಶುಚಿಗೊಳಿಸುವ ಪದಾರ್ಥಗಳಂತಹ ಉಸಿರಾಟ ಸಂಬಂಧಿ ಇರಿಟೆಂಟ್ಗಳನ್ನ ಹೊರತೆಗೆದುಕೊಳ್ಳೋದು, ಕಚೇರಿಯಲ್ಲಿ ಶ್ವಾಸನಾಳದ ಇರಿಟೆಂಟ್ಗಳಿಗೆ ಒಟ್ಟಿಕೊಳ್ಳೋದು, ಹುಡಿಮಣ್ಣು, ಧೂಳು, ಪ್ರಾಣಿಗಳ ಕೂದಲು ಮತ್ತು ಇತರ ಅಲರ್ಜಿಕಾರಕ ಪದಾರ್ಥಗಳನ್ನ ಉಸಿರಾಡುವಾಗ ಒಳಗೆ ತೆಗೆದುಕೊಳ್ಳೋದು ಅಸ್ತಮಾ ಆಗಮನವನ್ನ ತ್ವರಿತಗೊಳಿಸುತ್ತದೆ. ಎಸ್ ಡಾಕ್ಟರ್, ನಾವು ಇವಾಗ ಪ್ಯಾಕೇಜ್ ಅಲ್ಲಿ ಗಮನಿಸಿರುವ ಹಾಗೆ ಅದು ಚಳಿಗಾಲಕ್ಕೆ ಮಾತ್ರ ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಈಗ ಬೇರೆ ಚಳಿಗಾಲ, ಬೇಸಿಗೆ ಕಾಲ ಈ ತರ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರಲ್ವಾ? ಯಾಕೆ ಚಳಿಗಾಲದಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ತಿಳಿಸ್ಕೊಡಿ. ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ಅಲರ್ಜಿ ಅಸ್ತಮಾ ನಾವು ಹೇಳ್ಬೇಕಾದ್ರೂ ಎನಿ ಸೀಸನ್ ಅಲ್ಲೂ ಕೂಡ ಬರುತ್ತೆ, ಬಟ್ ಮ್ಯಾಕ್ಸಿಮಮ್ ಅಲ್ಲಿ ನಾವು ನೋಡೋದು ಚಳಿಗಾಲದಲ್ಲಿ ಮತ್ತು ಮಳೆ ಇರಬೇಕಾದಾಗ. ಸೊ ಇಲ್ಲಿ ನಾವು ಪೊಲ್ಯೂಷನ್ಸ್ ಜಾಸ್ತಿ ನೋಡಿರ್ತೇವೆ. ಸೊ ನೀವು ಏರ್ ಅಲ್ಲಿ ಆಗಿರಬಹುದು, ವಾಟರ್ ಆಗಿರಬಹುದು, ತುಂಬಾ ಕಂಟಾಮಿನೇಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಸ್ತಮಾ ಪೇಷಂಟ್ಸ್ ಮತ್ತು ಅಲರ್ಜಿ ಪೇಷಂಟ್ಸ್ ಏನಾಗುತ್ತೆ, ಈ ಬಾಡಿ ಸೆನ್ಸಿಟಿವಿಟಿ ಇರೋದ್ರಿಂದ, ಅಂದ್ರೆ ಇವ್ರ ಇಮ್ಯೂನ್ ಸಿಸ್ಟಮ್ ಏನು ತುಂಬಾ ಕಡಿಮೆ ಇರೋದ್ರಿಂದ ಆಟೋಮ್ಯಾಟಿಕ್ ಆಗಿ ಈ ಅಲರ್ಜನ್ಸ್, ಈಗ ನೀರೇ ಆಗಿರಬಹುದು, ವಾಟರ್ ಆಗಿರಬಹುದು, ಅಥವಾ ನೀವು ಗಾಳಿಯಿಂದ ಆಗಿರಬಹುದು, ಪೆಟ್ ಅನಿಮಲ್ಸ್ ಆಗಿರಬಹುದು, ಅಥವಾ ಕೆಲವು ಪರ್ಫ್ಯೂಮ್ಸ್ ಆಗ್ಲಿ, ಅಥವಾ ಆಲ್ಕೋಹಾಲ್ ಆಗ್ಲಿ, ಅಥವಾ ಸ್ಮೋಕಿಂಗ್ ಆಗ್ಲಿ, ಈ ಪೊಲ್ಯೂಷನ್ ಇದ್ದು ನೀವು ಡಿ ಕಾರ್ಬನ್ ಆಕ್ಸೈಡ್ ತಗೊಳ್ಳಿ, ಇದು ಎಲ್ಲಾನು ರಿಲೇಟೆಡ್ ಟು ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಈಗ ಹಲವಾರು ಜನ ಇರ್ತೇವೆ ನಾವು, ಪ್ರತಿಯೊಬ್ಬರಿಗೂ ಕೂಡ ಸಿಂಪ್ಟಮ್ಸ್ ಬರೋದಿಲ್ಲ. ಅಲ್ಲಿ ಹಾರ್ಡ್ಲಿ ಒಂದು 10 ಮೆಂಬರ್ಸ್ ಆಗಿರ್ಬೋದು, 20 ಮೆಂಬರ್ಸ್ ಸಫರ್ ಮಾಡ್ತಾರೆ ಇನ್ನ ಗ್ರೂಪ್. ಸೊ ಇದು ಬರೋದೇ ನಿಮ್ಗೆ ಬಾಡಿ ಇಮ್ಯುನಿಟಿಯಿಂದ. ಸೊ ಇಮ್ಯೂನ್ ಸಿಸ್ಟಮ್ ನೀವು ಇಂಪ್ರೂವ್ ಮಾಡ್ತಾ ಹೋದ್ರೆ ಈ ತರ ಅಲರ್ಜನ್ಸ್ಗೆ ನೀವು ಅದನ್ನ ಔಟ್ಕಮ್ ಬರ್ಬೋದು, ಅಂದ್ರೆ ನೀವು ಅದನ್ನ ಬೇರ್ ಮಾಡುವ ಶಕ್ತಿ, ಟಾಲರೇಟ್ ಮಾಡುವಂಥದ್ದು ಅದೆಲ್ಲ ನಿಮ್ಗೆ ಇಂಪ್ರೂವ್ ಆಗ್ತಾ ಬರುತ್ತೆ. ಒನ್ಸ್ ನಿಮ್ ಬಾಡಿನಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಿದೆ, ಅಂದ್ರೆ ನಿಮ್ ಬಾಡಿ ಇಮ್ಯುನೋಗ್ಲೋಬಿಲಿನ್ಸ್ ನಾವೇನ್ ಹೇಳ್ತೇವೆ, ಪ್ರೋಟೀನ್ ಮೆಟಬಾಲಿಸಮ್ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಪ್ರೋಟೀನ್ ಮೆಟಬಾಲಿಸಮ್ ಇಂಪ್ರೂವ್ ಆದ್ರೆ ಆಟೋಮ್ಯಾಟಿಕ್ ಆಗಿ ಅಲರ್ಜನ್ಸ್ ನೀವ್ ಏನೇ ತಗೊಳ್ಳಿ, ಸೊ ಅದು ನಿಮ್ಗೆ ಸಫರಿಂಗ್ಸ್ ನೀಡೋದಿಲ್ಲ. ಸೊ ಈಗ ನಾರ್ಮಲ್ ಪರ್ಸನ್ ಹೇಗಿದೆ, ಯಾವುದೋ ಒಂದು ಡಸ್ಟ್ ರೂಮ್ ಅಲ್ಲಿ ಹೋದ್ರೆ ನಿಮ್ಗೆ 1 or 2 ಸ್ನೀಸಿಂಗ್ ಅಂದ್ರೆ ಸೀನ್ ಬರುತ್ತೆ, ಮತ್ತೆ ತಾನಾಗೇನೆ ಸ್ಟಾಪ್ ಆಗೋದು. ಅದೇ ನೀವು ಅಲರ್ಜಿ ಅಸ್ತಮಾ ಪೇಷಂಟ್ಸ್ ನೋಡಿದ್ರೆ ಅವರಿಗೆ ಸ್ನೀಸಿಂಗ್ ಕಂಟಿನ್ಯೂಸ್ ಇರುತ್ತೆ, ಅದಕ್ಕೆ ಮಾತ್ರನೇ ಆಗ್ಬೇಕು. ಸೊ ಇದು ನಮ್ದು 1-to-1 ನಿಮ್ಗೆ ಇಮ್ಯುನಿಟಿ ತೋರಿಸುತ್ತೆ. ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬಂದ್ರೆ ನಿಮ್ಗೆ ಬೆಟರ್ಮೆಂಟ್ ಇನ್ ಸಿಂಪ್ಟಮ್ಸ್ ಬರುತ್ತೆ ಅವಾಗ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಕಾರ್ಯಕ್ರಮ ಮುಂದುವರಿತೆ ಚಿಕ್ಕ ವಿರಾಮದ ಬಳಿಕ. ನಿನಗೆ ಈ ಫ್ರಿಡ್ಜ್ ಚೆನ್ನಾಗಿರುತ್ತೆ, ಪ್ರಿಯಾಗೆ ಈ ಎಲ್ಇಡಿ ಟಿವಿ ಚೆನ್ನಾಗಿರುತ್ತೆ. ಟಿವಿ ಇದು 3 lakhs ಮೇಡಮ್. ಈ ಮೊಬೈಲ್ ಫೋನ್ ಹೇಗಿದೆ? ವಾವ್, ಸ್ಯಾಮ್ಸಂಗ್ ಫೋನ್. ಫೋನಾ? ಮಿಕ್ಸಿನ ಕುಕ್ಕರ ಎರಡು ಜಮಾಯಿಸು. ಈ ಗ್ರಾನೈಟ್ ತವಾ ಇಷ್ಟ ಆಯ್ತಾ? ಗ್ರಾನೈಟ್ ತವಾ. ಕಲ್ಯಾಣ್ ಜುವೆಲ್ಲರ್ಸ್ ರವರ ಪ್ರಿಯವಾದ ಆಫರ್, 25,000 ರೂಪಾಯಿಗೂ ಹೆಚ್ಚಿನ ಆಭರಣಗಳನ್ನು ಖರೀದಿಸುವ ಎಲ್ಲರಿಗೂ ಬಹುಮಾನ ಖಚಿತ. ಬಾಸ್, ಎಸ್, ಈ ಮೊಬೈಲ್ ಫೋನ್ ಸೂಪರ್. ಫೋನಾ? ಕರಾವಳಿಯಲ್ಲಿ ಮತ್ತೆ ಹೊತ್ತಿ ಉರಿತಾ ಇದೆ ಕೋಮುದ್ವೇಷ.
ಕಡಲ ತಡಿಯಲ್ಲಿಯೇ ಯಾಕಿಷ್ಟು ಅಮಾಯಕರ ಪ್ರಾಣಹರಣ. ನಡಿಬೇಕಿದೆ ರಾಜಕೀಯ ಪಿತೂರಿಗಳ ವಿರುದ್ಧ ಸಮರ. ಕೋಮುದ್ವೇಷ ಮಂಗಳೂರಿನಿಂದ ಉತ್ತರ ಕನ್ನಡಕ್ಕೆ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ನಾವು ಮಾತಾಡ್ತಿದ್ವಿ ಅಲರ್ಜಿ ಮತ್ತೆ ಅಸ್ತಮದ ಬಗ್ಗೆ. ಇವಾಗ ಅಲರ್ಜಿ ಮತ್ತೆ ಅಸ್ತಮ ಅಟ್ ಎ ಟೈಮ್ ಬರೋ ಚಾನ್ಸಸ್ ಇದೆಯಾ ಡಾಕ್ಟರ್? ಇನಿಷಿಯಲ್ ಸ್ಟೇಟಲ್ಲಿ ಅಲರ್ಜೀಸ್ ನೋಡ್ತೀರಾ ನೀವು. ಇನ್ನು ಕೆಲವು ಪೇಷೆಂಟ್ಸಲ್ಲಿ ಈಗ ಅಸ್ತಮಾ ಪೇಷೆಂಟ್ಸೇ ಇದ್ದಾರೆ, ಇವರಿಗೆ ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತೇವೆ. ಅಂದರೆ ಓನ್ಲಿ ಅಲರ್ಜನ್ಸನ್ನು ಅವ್ರು ಎಕ್ಸ್ಪೋಸ್ ಆದಾಗ ಮಾತ್ರ ಈ ಅಸ್ತಮ್ಯಾಟಿಕ್ ವೀಝಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಇನಿಷಿಯಲಿ ವೇಸಲ್ಲಿ ಈಗ ಚಿಕ್ಕ ಮಕ್ಕಳಲ್ಲಿ ನಾವು ಜಾಸ್ತಿ ನೋಡ್ತಾ ಹೋಗ್ತಿದ್ದೀವಿ ಅಂತಂದರೆ ಇದು ಅಲರ್ಜೀಸ್ ರಿಲೇಟೆಡ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಸ್ನೀಜಿಂಗ್ ಆಗೋದು ಅಥವಾ ಕಣ್ಣು ಕೆರೆತ ಮೂಗು ಕೆರೆತ ಆಗೋದು ಇದೆಲ್ಲ ರಿಲೇಟೆಡ್ ಟು ಅಲರ್ಜೀಸ್ ಇರುತ್ತೆ. ಈ ಅಲರ್ಜೀಸ್ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಂದರೆ ಬಾಡಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಿದೆ. ನಿಮ್ಮ ಇಮ್ಯುನೋಗ್ಲೋಬಿಲಿನ್ ಇ ಅಂತ ನಾವು ಹೇಳ್ತೇವೆ, ಎಸ್ನೋಫಿಲ್ಸ್ ಅಂತ ಹೇಳ್ತೇವೆ, ಈ ಇಸ್ನೋಫಿಲ್ಸ್ ಜಾಸ್ತಿ ಆಗ್ತಾ ಇದೆ ಬಾಡಿನಲ್ಲಿ, ಹಿಸ್ಟಮೈನ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ. ಆವಾಗ ನಿಮಗೆ ಡೈರೆಕ್ಟ್ ಆಗಿ ಲೋವರ್ ರೆಸ್ಪಿರೇಟ್ರಿ ಅಂದರೆ ಬ್ರಾಂಕಿಯಲ್ಸ್ ಅಂತ ನಾವು ಹೇಳ್ತೇವೆ, ಅಂದರೆ ಈ ಶ್ವಾಸದ್ದೇನಿದೆ ಲಂಗ್ಸ್ ಆಗಲಿ ಇದ್ರೊಳಗಡೆ ಅಲ್ವಿಯೋಲೈಸ್ ಅಂತ ಇರುತ್ತೆ, ಇದರಲ್ಲಿ ನೀವು ಇನ್ಫ್ಲಮೇಷನ್ ನೋಡ್ತೀರಾ. ಸೊ ಆವಾಗ ನ್ಯಾರೋಯಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಏರ್ ವೇ ಪ್ಯಾಸೇಜಸ್ ಏನಾಗುತ್ತೆ ಹತ್ತಿರ ಆಗ್ಬಿಡತ್ತೆ. ಸೊ ನಿಮಗೆ ಕಂಪ್ಲೀಟ್ ಆಗಿ ಉಸಿರು ತಗೊಳ್ಳೋದು ಅಥವಾ ಉಸಿರು ಬಿಡೋದರಲ್ಲಿ ಅದರಲ್ಲಿ ನಿಮಗೆ ಡಿಫಿಕಲ್ಟಿ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ತೇವೆ. ಸೊ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗಿರಬಹುದು ಅಥವಾ ವೀಝಿಂಗ್ಸ್ ಆಗ್ಬೋದು. ಸೊ ನೈಟ್ ಟೈಮ್ಸಲ್ಲಿ ವೀಝಿಂಗ್ ಏನು ಬರುತ್ತೆ ನಿಮಗೆ, ವಿಝಿಲಿಂಗ್ ಸೌಂಡ್ಸ್ ಏನು ಕೇಳಿಸುತ್ತೆ, ಇದೆಲ್ಲ ರಿಲೇಟೆಡ್ ಟು ನ್ಯಾರೋಯಿಂಗ್ ಆಫ್ ನಮ್ಮದು ನಮ್ಮದು ವೆಸಲ್ಸಲ್ಲಿ. ಸೊ ಈ ಬ್ರಾಂಕ್ಯೂಲ್ಸ್ ನಿಮಗೆ ನ್ಯಾರೋ ಆಗ್ತಾ ಇದೆ, ಏರ್ ವೇಸ್ ಟೈಟ್ ಆಗ್ತಾ ಇದೆ, ಒಳಗಡೆ ಏರ್ ವೇಸ್ ಕರೆಕ್ಟಾಗಿ ನಿಮಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ ಅಂದಾಗ ಈ ಥರ ಸಿಂಪ್ಟಮ್ಸ್ ನೋಡ್ತೀರಾ. ಅಲರ್ಜೀಸ್ ಮತ್ತು ಅಸ್ತಮಾ, ಸೊ ಅಸ್ತಮಾ ಸಿವಿಯರಿಟಿ ಆಗಿರೋರಲ್ಲಿ ನೀವು ಅಲರ್ಜೀಸ್ನ ನೋಡ್ತೀರಾ. ಓನ್ಲಿ ಅಲರ್ಜಿ ಪೇಷಂಟ್ ಅಸ್ತಮಾಗೆ ಟರ್ನ್ ಆಗ್ಬೋದು. ಸೊ ಇನಿಷಿಯಲ್ ಒಂದು 5 ಇಯರ್ಸ್ 10 ಇಯರ್ಸ್ ಅಲರ್ಜಿ ಕಂಪ್ಲೇಂಟ್ಸ್ ಇದೆ. ಸೊ ಇದೇ ರೀತಿ ಅವರಿಗೆ ಸ್ನೀಜಿಂಗ್ ತೋರಿಸೋದು, ಯಾರು ಈಗ ಕೆಲವೊಬ್ರು ಹೇಳ್ತಾರೆ ಸೊ ಡಸ್ಟ್ ಏನಾದರೂ ಮನೆ ಕ್ಲೀನ್ ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಸ್ನೀಜಿಂಗ್ ಸ್ಟಾರ್ಟ್ ಆಗುತ್ತೆ, ಮೂಗು ಸೋರೋದು ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂಸ್ ಅದು ಎವ್ರಿ ಟೈಮ್ ಇದ್ದೇ ಇರುತ್ತೆ, ಈ ಥರದ ಎಪಿಸೋಡಿಕ್ ಇರುತ್ತೆ. ಸೊ ಯಾವಾಗೆಲ್ಲ ಕ್ಲೀನ್ ಮಾಡೋದು ಆವಾಗ ನಿಮಗೆ ಈ ಥರ ಸ್ನೀಜಿಂಗ್ ಬರೋದು, ಕಣ್ಣು ಫುಲ್ ಕಂಪ್ಲೀಟ್ ಆಗಿ ನೀರು ಬರ್ತಾ ಹೋಗುತ್ತೆ, ಇದೆಲ್ಲ ರಿಲೇಟೆಡ್ ಟು ಅಲರ್ಜೀಸ್. ಸೊ ಇದನ್ನು ನೀವು ಅವಾಯ್ಡ್ ಮಾಡಿ ಅಂತ ಹೇಳೋದಿಲ್ಲ. ಈಗ ನೀವು ಅಲರ್ಜಿಕ್ ಟೆಸ್ಟ್ ಎಲ್ಲ ನೋಡಿದ್ರೆ ಅಲರ್ಜಿ ಟೆಸ್ಟಲ್ಲಿ ಸುಮಾರು ಪದಾರ್ಥಗಳು ಬರುತ್ತೆ, ಸೊ ಇದರಿಂದ ನೀವು ಅವಾಯ್ಡ್ ಮಾಡಬೇಕು ಅಂತ ಬರುತ್ತೆ. ಸೊ ಲೈಫ್ ಲಾಂಗ್ ನೀವು ಡಸ್ಟನ್ನು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಸೊ ಡಸ್ಟನ್ನು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ ಅಂದಾಗ ಈ ಥರ ಸಿಂಪ್ಟಮ್ಸ್ ಕಂಟಿನ್ಯೂಸ್, ನೀವು ಯಾವಾಗೇ ಡಸ್ಟಿಗೆ ಎಕ್ಸ್ಪೋಸ್ ಆಗ್ತೀರಾ ಅವಾಗ ಕಂಟಿನ್ಯೂಸ್ ಆಗಿ ಸಿಂಪ್ಟಮ್ಸ್ ಬರುತ್ತೆ. ಸೊ ಈ ಸಿಂಪ್ಟಮ್ಸ್ನ ಕಡಿಮೆ ಆಗಬೇಕಾದ್ರೆ ನಿಮ್ಮ ಬಾಡಿ ಹಿಸ್ಟಮೈನ್ ಏನಿದೆ, ನಿಮ್ಮ ಬಾಡಿನಲ್ಲಿ ಇಮ್ಯುನೋಗ್ಲೋಬಿಲಿನ್ಸ್ ಇ ಆಕ್ಟಿವಿಟಿ ಏನಾಗ್ತಾ ಇದೆ ಇದನ್ನು ಕಡಿಮೆ ಮಾಡ್ತಾ ಬರಬೇಕು, ಅಂದರೆ ನಿಮ್ಮ ಬಾಡಿ ಇಮ್ಯುನಿಟಿನ ಇಂಪ್ರೂವ್ ಆಗ್ತಾ ಬರಬೇಕು. ಸೊ ರೋಗ ನಿರೋಧಕ ಶಕ್ತಿ ನಾವೇನು ಹೇಳ್ತೇವೆ ಅಥವಾ ಬಿಳಿ ರಕ್ತ ಕಣಗಳಂತ ಹೇಳ್ತೇವೆ ಅಥವಾ ನೀವು ಪ್ರೋಟೀನ್ ಮೆಟಬಾಲಿಸಮ್ ಆಗಿರಬಹುದು, ಇದನ್ನು ಇಂಪ್ರೂವ್ ಆಗ್ತಾ ಬಂದರೆ ನೀವು ಡಸ್ಟ್ ಇನ್ಹೇಲ್ ಮಾಡಿದ್ರೂ ಕೂಡ 1 or 2 ಸ್ನೀಜಿಂಗ್ ಮಾತ್ರನೇ ಬರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಂಡಾಗೂ ಕೂಡ ನಿಮ್ಮ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಬೆಟರ್ ಮಾಡೋದಕ್ಕೆ ಕೊಡ್ತಾ ಹೋಗ್ತೇವೆ. ಸೊ ಇದೇ ರೀತಿ ನೀವೀಗ ಸಿಂಪ್ಟಮ್ಸಲ್ಲೂ ಕೇಳಬೇಕಾದಾಗೂ ಸಿಂಪ್ಟಮ್ಸ್ ಪ್ರತಿಯೊಂದು ಸಿಂಪ್ಟಮ್ಸಿಗೂ ಪ್ರತಿಯೊಂದು ಲಕ್ಷಣಕ್ಕೂ ಕೂಡ ನಿಮಗೆ ಮೆಡಿಸಿನ್ಸ್ ಇದೆ. ಈಗ ವೀಝಿಂಗೇ ಆಗ್ಬೋದು ಅಥವಾ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ತಾ ಇದೆ, ಉಸಿರಾಟಕ್ಕೆ ತೊಂದರೆ ಆಗ್ತಿದೆ, ಉಸಿರು ತೊಗೊಳಿಕ್ಕೆ ಆಗ್ತಿಲ್ಲ ಅಥವಾ ಮೂಗು ಸೋರ್ತಾ ಇದೆ, ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾ ಇದೆ, ಕಫ ಬರ್ತಾ ಇದೆ, ತಲೆನೋವಾಗೋದು, ಅದರಿಂದ ಮೈಕೈ ನೋವಾಗೋದು, ಜ್ವರ ಬರೋದು, ಇದು ಪ್ರತಿಯೊಂದಕ್ಕೂ ಲಕ್ಷಣಗಳಿಗೂ ಕೂಡ ನಿಮಗೆ ಮೆಡಿಸಿನ್ಸ್ ಇದೆ. ಬಟ್ ಆ ರೀತಿ ನೀವು ತೊಗೊಳ್ತಾ ಹೋದಾಗ ತೊಗೊಂಡಾಗ ಮಾತ್ರನೇ ಲಕ್ಷಣ ಕಡಿಮೆ ಆಗುತ್ತೆ, ಮತ್ತೆ ಪುನಃ 3-4 ಡೇಸ್ ಬಿಡಿ ಅಥವಾ 1-15 ಡೇಸ್ ಬಿಡಿ ಮತ್ತೆ ಪುನಃ ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ. ಇದು ಏನಕ್ಕಾಗೋದು, ನಿಮ್ಮ ಬಾಡಿ ವೀಕ್ನೆಸ್ಸಿಂದ. ಸೊ ಬಾಡಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ, ರೋಗ ನಿರೋಧಕ ಶಕ್ತಿ ನಾವೇನು ಹೇಳ್ತೇವೆ ಇದು ಕಡಿಮೆ ಇರೋದ್ರಿಂದ ಈ ಥರದ ಮಲ್ಟಿಪಲ್ ಅಟ್ಯಾಕ್ಸ್ ನೋಡ್ತೀರಾ. ಸೊ ಒನ್ಸ್ ನೀವು ಮೆಡಿಸಿನ್ಸ್ ಮಾಡ್ತಾ ಬಂದಿದ್ದೀರಾ, ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೂಡ ಕೊಡ್ತಾ ಹೋದರೆ ನಿಮಗೆ ಇಂಟರ್ನಲಿ ಸಿಂಪ್ಟಮ್ಸ್ ಅನ್ನೋದಕ್ಕಿಂತಲೂ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬಂದರೆ ಈ ಸಿಂಪ್ಟಮ್ಸ್ನ ಎಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ. ಎಸ್ ಡಾಕ್ಟರ್, ಇವಾಗ ನೆಕ್ಸ್ಟ್ ಇದು ಯಾವ ಏಜ್ ಗ್ರೂಪ್ ಬರುತ್ತೆ ಹೆಚ್ಚಾಗಿ ಕಂಡು ಬರುತ್ತೆ ಈ ಅಲರ್ಜಿ ಮತ್ತೆ ಅಸ್ತಮಾ ಅನ್ನೋದು? ನಾವು ಇನಿಷಿಯಲ್ ನಾವು ನೋಡಬೇಕಾದ್ರೆ ಈಗ ಮಕ್ಕಳಲ್ಲಿ ಅಂದರೆ ಬಿಫೋರ್ ಲೈಕ್ 4 ಇಯರ್ಸ್ ಆಗಿರ್ಬೋದು 5 ಇಯರ್ಸ್ ಆಗಿರ್ಬೋದು, ಈ ಮಕ್ಕಳಲ್ಲಿ ತುಂಬ ನಾವು ಅಲರ್ಜಿ ಕಂಪ್ಲೇಂಟ್ಸ್ನ ನೋಡ್ತೇವೆ. ಇನ್ನು ತುಂಬ ಚಿಕ್ಕ ಮಕ್ಕಳಲ್ಲಿ ಮಂತ್ಸ್ ಇರುತ್ತೆ, 1-10 months 12 months ಬೇಬೀಸ್ ಏನಿರ್ತಾರೆ ಅಥವಾ 1 year 2 year ಬೇಬೀಸ್ ಏನಿರ್ತಾರೆ, ಇವರಲ್ಲೂ ಕೂಡ ನಾವು ಅಲರ್ಜಿ ಸಿಂಪ್ಟಮ್ಸ್ನ ಜಾಸ್ತಿ ನೋಡ್ತೇವೆ, ಡೈರೆಕ್ಟಾಗಿ ಅಸ್ತಮ್ಯಾಟಿಕ್ ಇರೋದಿಲ್ಲ.
ಸೊ ಮೂಗು ಕೆರೆತ ಆಗ್ಬೋದು, ಕಣ್ಣು ಕೆರೆತ ಆಗ್ಬೋದು, ಮಗು ಕಂಟಿನ್ಯೂಸ್ ಆಗಿ ಅಳೋದ್ರಿಂದ ಈ ನೋಸ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ರೆಡ್ನೆಸ್ ಆಗುತ್ತೆ, ಕ್ರಸ್ಟ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ರಿಪೀಟೆಡ್ಲಿ ಇನ್ಫೆಕ್ಷನ್ಸ್ ಆಗ್ತಾ ಬರುತ್ತೆ. ಸ್ವಲ್ಪ ಅವರಿಗೆ ನೀರಲ್ಲಿ ಏನಾದರೂ ಚೇಂಜಸ್ ಆಗಿದೆ ಅಥವಾ ಊಟದಲ್ಲಿ ಏನಾದರೂ ಚೇಂಜಸ್ ಆಗಿದೆ, ಇನ್ಸ್ಟೆಂಟ್ ಆಗಿ ಅವರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಜಾಸ್ತಿ ನಾವು ನೋಡೋದು ಅಲರ್ಜಿ ಕಂಪ್ಲೇಂಟ್ಸ್ ಈ ಮಕ್ಕಳಲ್ಲಿರೋದು. ಅಸ್ತಮ್ಯಾಟಿಕ್ ಹೇಳಬೇಕಾದ್ರೂ ಕೂಡ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಬಟ್ ಏಜ್ ಅಗೇನ್ ರಿಲೇಟೆಡ್ 15 to above 25. ಸೊ 25-30 ಏಜ್ ಒಳಗಡೆ ಇರೋರಿಗೆ ನಾವು ಅಸ್ತಮ್ಯಾಟಿಕ್ಸ್ ನೋಡ್ತೇವೆ. ಇನ್ನು ವೆರಿ ಸಿವಿಯರ್ ಅಸ್ತಮ್ಯಾಟಿಕ್, ಕೆಲವು ಪೇಷಂಟ್ಸ್ಗೆ ಎಪಿಸೋಡಿಕ್ ಅಸ್ತಮ್ಯಾಟಿಕ್ ಯಾವಾಗ ಬರುತ್ತೆ, ತುಂಬ ಲೇಟ್ ಏಜಲ್ಲಿ, 45 ನಂತರ 50 ನಂತರ ಅವರಿಗೆ ಈ ತರದ ಅಲರ್ಜಿಸ್ ಬರಕ್ ಸ್ಟಾರ್ಟ್ ಆಗುತ್ತೆ ಅಥವಾ ಅಸ್ತಮ್ಯಾಟಿಕ್ ಬರಕ್ ಸ್ಟಾರ್ಟ್ ಆಗಬಿಡುತ್ತೆ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಈಗ ಒಬ್ರು ಕಾಲರ್ ಹಿಡಿದಾರೆ. ನಮಸ್ತೆ ಶ್ಯಾಮ್ಲಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಡಾಕ್ಟರ್ ಇದಾರೆ, ಮಾತನಾಡಿಮ್ಮ. ಹಲೋ ಹಲೋ ಅಮ್ಮ, ಹೇಳಿ. ಶ್ಯಾಮಲಾ ಅವರೇ, ಮೇಡಮ್ ನನ್ನ ಮಗ ಈಗ ಶಶಿಕುಮಾರ್ ಅಂತ ಅಂದ್ಬಿಟ್ರ. ಓಕೆ ಅಮ್ಮ. ಅವನು ಈಗ 2 ಇಯರ್ಸ್, ಈಗ 1 ಇಯರ್ ಇಂದ ಸ್ವಲ್ಪ ಇದಾಗ್ತ ಬ್ರೀದಿಂಗ್ ಇಂದ ಇದಾಗ್ತಾ ಇತ್ತು. ಓಕೆ ಅಮ್ಮ. ಈಗ ಲಾಸ್ಟ್ 1 ಮಂತ್ ಇರ್ಲಿಲ್ಲ, 1 ಇಯರ್ ಇರ್ಲಿಲ್ಲ, ಈಗ ಲಾಸ್ಟ್ ಈಗ 15 ದಿವಸದಿಂದ ತುಂಬಾ ಇದಾಗಿದೆ ಮೇಡಮ್. ಸ್ನಾನ ಮಾಡಿಸಿದ್ರು ಅಂತ ಹಂಗ ಅಂದ್ಬಿಟ್ಟು ಅದು ಇವಾಗ ಫುಲ್ ಬ್ರಾಂಕೈಟಿಸ್ ತುಂಬಾ ಉಸಿರು ಮೇಲೆ ಮೇಲೆ ತಗೊಳ್ತಾ ಇದ್ದಾನೆ. ಹೌದಮ್ಮ. ಅದಕ್ಕೆ ಈಗ ಇನ್ನ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ರು, ಇನ್ನೆಲ್ಲಾರು ಬರ್ಕೊಟ್ಟಿದ್ದಾರೆ ಬುಡ ಕರೆಕ್ಟ್ ಮತ್ತೆ ಅಸ್ತಲಿನ. ಹೌದಮ್ಮ. ಅದು ಸ್ವಲ್ಪ ಅದೇ ಹಾಗೆ ವೀಸಿಂಗ್, ನೈಟ್ ಅಲ್ಲೂ ಹಾಗೆ ವೀಸಿಂಗ್ ಬರ್ತಾನೆ ಇದೆ. ಓಕೆ ಅಮ್ಮ. ಇಲ್ಲಿ ನೋಡಿ ಶ್ಯಾಮಲಾ ಅವರೇ, ನೀವು ಬ್ರುಡೋಕಾಟ್ ಆಗಲಿ ಅಥವಾ ಇನ್ಹೇಲರ್ಸ್ ಏನು ಕೊಡ್ತಾ ಇದ್ದೀರಾ ಅದು ತಪ್ಪು ಅಂತ ಅಲ್ಲ, ಅದರಿಂದ ನಿಮಗೆ ಇಂಪ್ರೂವ್ಮೆಂಟ್ ಬರುತ್ತೆ. ನೀವು ನೈಟ್ ಇನ್ಹೇಲರ್ ಎಲ್ಲ ಹಾಕಿದಾಗ ಅಥವಾ ಡೇ ಟೈಮ್ ಅವನಿಗೆ ತುಂಬ ಉಬ್ಬಸ ಬಂದಂಗೆ ಆಗ್ತಾ ಇದೆ ಅಂತ ನೀವು ಇನ್ಹೇಲರ್ ಹಾಕಿದಾಗ ಕಂಪಲ್ಸರಿ ನಿಮಗೆ ರೆಡ್ಯೂಸ್ ಆಗುತ್ತೆ, ಆ ಟೈಮಲ್ಲಿ ಮಾತ್ರನೇ ಮತ್ತೆ ಪುನಃ ಬರುತ್ತೆ. ನೀವು ಮಾಡಬೇಕಾಗಿರೋ ಮೆಡಿಸಿನ್ಸ್ ಎಲ್ಲಮ್ಮ ಇಂಟರ್ನಲ್, ಅಂದರೆ ಅವ್ರ ಬಾಡಿ ಇಮ್ಯುನಿಟಿನ ಹೆಚ್ಚು ಮಾಡಬೇಕು. ಸೊ ರೋಗ ನಿರೋಧಕ ಶಕ್ತಿ ನಾವೇನು ಹೇಳ್ತೇವೆ ಇದು ಇನ್ಕ್ರೀಸ್ ಆಯಿತು ಅಂದರೆ ಸಿಂಪ್ಟಮ್ಸೇ ಬರೋದಿಲ್ಲ. ನೀವೀಗ ಮಾಡ್ತಾ ಇರೋದು ಬರೀ ಸಿಂಪ್ಟಮ್ಸಿಗೆ ಮಾತ್ರನೇ. ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಮ್ಮ, ಇದು ನಿಮಗೆ ಅವ್ರ ಬಾಡಿಯಲ್ಲಿ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ, ಬಿಳಿ ರಕ್ತ ಕಣಗಳು ಇಂಪ್ರೂವ್ ಮಾಡ್ತಾ ಬರುತ್ತೆ, ಸೊ ಪ್ರೋಟೀನ್ ಮೆಟಬಾಲಿಸಮ್ ಸರಿಯಾಗುತ್ತೆ, ಆವಾಗ ಸೈಡ್ ಇಫೆಕ್ಟ್ಸು ಇರೋದಿಲ್ಲ, ಮತ್ತು ಕಂಪ್ಲೀಟ್ ಆಗಿನೂ ವಾಸಿ ಆಗುತ್ತೆ. ಬ್ರಾಂಕೈಟಿಸ್ ಸ್ಟೇಜಿಂದ ಅಸ್ತಮ್ಯಾಟಿಕ್ ಹೋಗೋದ್ರಲ್ಲೂ ಕೂಡ ಕಾಂಪ್ಲಿಕೇಶನ್ನ ಅವಾಯ್ಡ್ ಮಾಡ್ತಾ ಬರ್ಬೋದು ನೀವು. ಧನ್ಯವಾದಗಳು ಮಾ ಕರೆಯನ್ನ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಅಲರ್ಜಿ ಮತ್ತು ಅಸ್ತಮದ ಕಾಂಪ್ಲಿಕೇಶನ್ಸ್ನ ತಿಳಿಸ್ಕೊಡಿ. ಅಲರ್ಜಿ ಪೇಷಂಟ್ಸಲ್ಲಿ ಈಗ ನಾವು ಸಿಂಪ್ಟಮ್ಸ್ ಹೇಳಬೇಕಾದ್ರೂ ಕೂಡ ಓನ್ಲಿ ಅವರಿಗೆ ಅಪ್ಪರ್ ರೆಸ್ಪಿರೇಟ್ರಿ, ಅಂದರೆ ಅಲರ್ಜನ್ಸ್ ಅಷ್ಟೇ ಕಾಣಿಸ್ತಾ ಹೋಗುತ್ತೆ. ಕಣ್ಣು ಕೆರೆತ ಆಗೋದು ಅಥವಾ ಕಿವಿ ಕೆರೆತ ಆಗೋದು, ಮೂಗಲ್ಲಿ ಸೋರೋದು ಅಥವಾ ಗಂಟಲು ಕೆರೆತ ಆಗೋದು. ಇಲ್ಲಿ ನೀವು ಜಾಸ್ತಿ ಕೆಮ್ಮು ಕಫ ಕಾಣಿಸ್ಕೊಳ್ಳೋದಿಲ್ಲ, ಕೆಲವೊಬ್ರಿಗೆ ಮಾತ್ರ ಹೆಡ್ಏಕ್ ಜಾಸ್ತಿ ಆಗಿಬಿಟ್ಟು ಹೆಡ್ಏಕ್ ಸಿಂಪ್ಟಮ್ಸ್ನ ನೋಡ್ತೀರಾ. ಸೊ ಅದೇ ನೀವು ಅಸ್ತಮ್ಯಾಟಿಕಲ್ ಹೋದಾಗ ಕಂಪ್ಲೀಟಾಗಿ ಏರ್ವೇ ಬ್ಲಾಕ್ಸ್ ಆಗುತ್ತೆ. ಸೊ ಏರ್ವೇ ನಿಮಗೆ ಪ್ಯಾಸೇಜಸ್ ನ್ಯಾರೋ ಆಗೋದ್ರಿಂದ, ಅಂದರೆ ಹತ್ತಿರ ಬರೋದ್ರಿಂದ ನಿಮಗೆ ಒಳಗಡೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಬರುತ್ತೆ. ಸೊ ಅದನ್ನು ನೀವು ಅಸ್ತಮ್ಯಾಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀರಿ. ಆವಾಗ ನೀವು ವೀಸಿಂಗ್ ನೋಡೋದು ಮತ್ತು ಬ್ರೀದಿಂಗ್ ಪ್ರಾಬ್ಲಮ್ಸ್ ನೋಡ್ತೀರಾ. ಸೊ ಕಾಂಪ್ಲಿಕೇಷನ್ಸಲ್ಲಿ ಅಲರ್ಜಿಕ್ ಪೇಷಂಟ್ಸ್ ಯಾರೇ ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಸಿಂಪ್ಟಮ್ಯಾಟಿಕ್ ಮೆಡಿಸಿನ್ಸ್ ಮಾಡ್ತಾ ಇರ್ತಾರೆ, ಸೊ ಸ್ನೀಸಿಂಗ್ ಒಂದು 10-20 ಬರ್ತಾ ಹೋಗುತ್ತೆ ಡೈಲಿ ಅರ್ಲಿ ಮಾರ್ನಿಂಗ್, ಸೊ ಈ ಸ್ನೀಸಿಂಗಿಗೆ ಸುಮಾರು ಮೆಡಿಸಿನ್ ಸಿಗುತ್ತೆ, ಆ್ಯಂಟಿ ಹಿಸ್ಟಮೈನ್ ಅಂತ ಸಿಗುತ್ತೆ, ಈ ಥರ ತೊಗೊಂಡಾಗ ಆ ಡೇಗೆ ಸಿಂಪ್ಟಮ್ ಬೆಟರ್ಮೆಂಟ್ ಆಗುತ್ತೆ. ಬಟ್ ಕಾಂಪ್ಲಿಕೇಶನ್ಸಲ್ಲಿ ನೀವು ಏರ್ವೇ ಬ್ಲಾಕೇಜಸ್ ಆಗ್ತಾ ಹೋಗುತ್ತೆ, ಸೊ ಅಸ್ತಮ್ಯಾಟಿಕ್ ಕೂಡ ಟರ್ನ್ ಆಗ್ತಾ ಬರ್ಬೋದು. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಕಾರ್ಯಕ್ರಮ ಮುಂದುವರಿತೆ, ಮತ್ತೊಂದು ವಿರಾಮದ ಬಳಿಕ. ಕರಾವಳಿಯಲ್ಲಿ ಮತ್ತೆ ಹೊತ್ತಿ ಉರಿತಾ ಇದೆ ಕೋಮುದ್ವೇಷ. ಕಡಲ ತಡಿಯಲ್ಲಿಯೇ ಯಾಕಿಷ್ಟು ಅಮಾಯಕರ ಪ್ರಾಣಹರಣ. ನಡಿಬೇಕಿದೆ ರಾಜಕೀಯ ಪಿತೂರಿಗಳ ವಿರುದ್ಧ ಸಮರ. ಕೋಮುದ್ವೇಷ ಮಂಗಳೂರಿನಿಂದ ಉತ್ತರ ಕನ್ನಡಕ್ಕೆ.
ವಿರಾಮದ ಬಳಿಕ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇದರಲ್ಲಿ ಫುಡ್ ಅಲರ್ಜಿ ಮತ್ತೆ ಅಸ್ತಮದಲ್ಲಿ ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು, ಯಾವ ಆಹಾರನ ಸೇವಿಸಬೇಕು, ಯಾವ್ದು ಸೇವಿಸಬಾರ್ದು ಅನ್ನೋದಿದೆಯಾ ತಿಳಿಸ್ಕೊಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ಫುಡ್ ನಾವು ಮಾತಾಡ್ಬೇಕಾದ್ರೆ ಪೇಷಂಟ್ ಸುಮಾರು ಜನ ಪೇಷಂಟ್ಸ್ ನಾವು ನೋಡ್ತೇವೆ, ಅಥವಾ ಮಕ್ಕಳಲ್ಲೂ ಕೂಡ ನೋಡ್ತೇವೆ, ಕಂಪ್ಲೀಟ್ ಆಗಿ ಹಾಲು, ಮೊಸರು, ಕೆನೆ, ತುಪ್ಪ ಅಥವಾ ಎಣ್ಣೆ ಪದಾರ್ಥ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿರ್ತಾರೆ. ಐಸ್ ಕ್ರೀಮ್ಸ್ ಇದೆಲ್ಲ ಸ್ಟಾಪ್ ಮಾಡಿದ ನಂತರನೂ ಕೂಡ ಸಿಂಪ್ಟಮ್ಸ್ ಬರ್ತಾನೆ ಇರುತ್ತೆ. ಸೊ ಇದರ ಅರ್ಥ ಏನಾಗುತ್ತೆ, ನಿಮ್ಗೆ ಎನಿ ಫುಡ್ ಐಟಮ್ಸ್ ಇಂದ ನಿಮ್ಗೆ ಡೈರೆಕ್ಟ್ ಆಗಿ ಕಾಯಿಲೆ ಬರೋದಿಲ್ಲ. ಸೊ ಬನಾನಾ, ಬಾಳೆಹಣ್ಣು ತೊಗೊಳೋದ್ರಿಂದ ನಿಮಗೆ ಕಫ ಆಗೋದಾಗಲಿ, ಐಸ್ ಕ್ರೀಮ್ ಆಗಲಿ, ಅಥವಾ ಎನಿ ಕೋಲ್ಡ್ ಐಟಮ್ಸ್ ತೊಗೊಂಡಾಗ ನಿಮಗೆ ಸಡನ್ ಆಗಿ ಕೋಲ್ಡ್ ಕ್ಯಾಚ್ ಆಗೋದು, ಇದೆಲ್ಲ ಸೆಕೆಂಡ್ರಿ. ಇದಕ್ಕೆ ನಾವೇನು ಹೇಳ್ತೇವೆ, ಎಕ್ಸೈಟಿಂಗ್ ಕಾಸಸ್ ಅಂತ ಹೇಳ್ತೇವೆ. ಸೊ ಬಾಡಿನಲ್ಲಿ ಫಸ್ಟ್ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಸೊ ಯಾವುದೇ ಪದಾರ್ಥ ಕೊಟ್ಟಾಗೂ ಅಲರ್ಜಿ ಆಗ್ತಾ ಬರುತ್ತೆ, ಅವರಿಗೆ ಸಿಂಪ್ಟಮ್ಸ್ ತೋರಿಸ್ತಾ ಬರುತ್ತೆ. ಸೊ ಅದಕ್ಕಾಗಿ ಎನಿ ಫಿಕ್ಸ್ ಡಯಟ್ ಅಂತ ಇರೋದಿಲ್ಲ. ಇನಿಷಿಯಲ್ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡಬೇಕಾದಾಗೂ ಕೂಡ ಇನಿಷಿಯಲ್ 3-4 ಮಂತ್ಸ್ ನಾವು ಅದನ್ನು ಡಯಟ್ ಫಾಲೋ ಮಾಡೋದಕ್ಕೆ ಹೇಳ್ತೇವೆ. ಸೊ ಆಯಿಲ್ ಆಗಿರಬಹುದು ಅಥವಾ ಮೊಸರು, ಕೆನೆ, ತುಪ್ಪ ಈವ್ನಿಂಗ್ ಆಫ್ಟರ್ 7:00, ಆಫ್ಟರ್ 8:00 ಕೊಡೋದನ್ನು ಅವಾಯ್ಡ್ ಮಾಡಬೇಕು. ಬಟ್ ಕಂಪಲ್ಸರಿ ಇದೆಲ್ಲ ಪದಾರ್ಥ ಕೂಡ ತೊಗೊಳ್ಳೇಬೇಕು ಮಕ್ಕಳಲ್ಲಿ. ಸೊ ಯಾವುದರಿಂದನೂ ಡೈರೆಕ್ಟಾಗಿ ಅಸ್ತಮ ಬರೋದಿಲ್ಲ. ಸೊ ಮೊಸರು ತೊಗೊಳೋದ್ರಿಂದನೇ ಕೋಲ್ಡ್ ಆಗೋದು, ಮೊಸರಿಂದನೇ ಅಸ್ತಮ್ಯಾಟಿಕ್ ಆಗೋದು, ಇದು ಎಲ್ಲ ಸೆಕೆಂಡ್ರಿ. ಅಂದರೆ ಎಕ್ಸೈಟಿಂಗ್ ಕಾಸಸ್, ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಸೊ ಇದು ಓನ್ಲಿ ಟ್ರಿಗರ್ ಮಾಡುತ್ತೆ. ಸೊ ಇನಿಷಿಯಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಇವ್ರ ಬಾಡಿ ಇಮ್ಯುನಿಟಿ ಒನ್ಸ್ ಬೆಟರ್ ಆಗ್ತಾ ಇದೆ ಅಂದಾಗ ನೀವು ಎಲ್ಲ ಪದಾರ್ಥ ಕೂಡ ಕೊಡ್ತಾ ಬರ್ಬೋದು. ಎಸ್ ಡಾಕ್ಟರ್, ಇವಾಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ಹಲೋ ಮೇಡಮ್. ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಇಲ್ಲಿ ಕೊಪ್ಪಳದಿಂದ ಮೇಡಮ್. ತಮ್ಮ ಹೆಸರು ಸರ್? ತಮ್ಮ ಹೆಸರು ಸರ್? ಹೇಳಪ್ಪ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಕೊಪ್ಪಳದಿಂದ ಮೇಡಮ್. ಓಕೆ, ನಮಸ್ಕಾರ, ಹೇಳಿ. ನೀವು ಏನ್ ಪ್ರಾಬ್ಲಮ್ ಆಗ್ತಿದೆ ಹೇಳಿ. ಅಯ್ಯೋ ಮೇಡಮ್, ನಮ್ಮ ಮೂಗಲ್ಲಿ ಉಸಿರಾಟ ತೊಂದರೆ ಆಗುತ್ತೆ ನೋಡಿ ಮೇಡಮ್. ಓಕೆ, ಯಾವಾಗಿಂದ, ಎಷ್ಟು ವರ್ಷದಿಂದ? ಬಂದಾಗ್ಬಿಡುತ್ತೆ ಮೇಡಮ್. ಎಡಗಡೆ ಮೂಗು ಮೇಡಮ್. ಓಕೆ ಮೇಡಮ್, ಅದು ನನ್ನ ಮೂಗು ಎಡಗಡೆ ಮೂಗು. ಹಾ, ಬಂದಾಗ್ಬಿಡುತ್ತೆ ಮೇಡಮ್. ಹಾ, ಇವಾಗ ಮೇಡಮ್ ಒಂದು 2 ವರ್ಷ ಆಗಿದೆ ಮೇಡಮ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಅಲ್ವಾ, ನೀವೀಗ ಮೆಡಿಸಿನ್ಸ್ ಏನ್ ತಗೊಳ್ತಿದ್ದೀರಾ ನೋಡಿ. ಒಂದ್ಸತಿ ಹಾಸ್ಪಿಟಲ್ಲಿ ತೋರಿಸಿದ್ದೆ ಮೇಡಮ್. ಹಾ, ಮೋಸ್ಟ್ಲಿ ಕರೆ ಕಟ್ ಆಗಿದೆ ಅನ್ಸುತ್ತೆ ಡಾಕ್ಟರ್. ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಅಲರ್ಜಿ ಮತ್ತೆ ಅಸ್ತಮದಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ? ನಮ್ಮ ಹೋಮಿಯೋಪತಿನಲ್ಲಿ ನಾವು ಅಡ್ವಾನ್ಸ್ ಕಾನ್ಸ್ಟಿಟ್ಯೂಷನಲ್ ಜೆನೆಟಿಕ್ ಮೆಡಿಸಿನ್ಸ್ ಅಂತ ಹೇಳ್ತೇವೆ. ಅಂದರೆ ಪ್ರತಿಯೊಂದು ಬಾಡಿಗೂ ಕೂಡ ಅಲ್ವಾ, ಅಲರ್ಜಿ ಅಸ್ತಮಾ ಕಂಪ್ಲೇಂಟ್ಸ್ ನಾವು ಸುಮಾರು ಜನ ಪೇಷಂಟ್ಸ್ ನೋಡ್ತೇವೆ. ಸೊ ಮೋರ್ ದ್ಯಾನ್ 50 ಪೇಷಂಟ್ಸ್ ಬಂದರೂ ಕೂಡ ಅಲರ್ಜಿ ಅಸ್ತಮಾ ಪೇಷಂಟ್ಸ್ ಪ್ರತಿಯೊಬ್ಬರು ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಬೇರೆ ಇರುತ್ತೆ. ಸೊ ಸಿಂಪ್ಟಮ್ಸಲ್ಲೂ ಚೇಂಜಸ್ ಇರುತ್ತೆ, ಅವ್ರ ಬಾಡಿನಲ್ಲೂ ಕೂಡ ಇಮ್ಯುನಿಟಿ ವೈಸು ಕೂಡ ಚೇಂಜಸ್ ಇರುತ್ತೆ. ಸೊ ಇಂಡಿವಿಜುವಲೈಸ್ಡ್ ಏನಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮೆಡಿಸಿನ್ಸ್ ಬೇರೆಯೇ ಬರೋದು, ಅದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೇವೆ. ಸೊ ಈ ಜೀನ್ಸ್ ಲೆವೆಲಲ್ಲಿ ಅಂದರೆ ನಿಮ್ಮ ಬಾಡಿ ಇಮ್ಯುನಿಟಿ ಕಡಿಮೆ ಆಗೋದು ಅಥವಾ ಪ್ರೋಟೀನ್ ಮೆಟಬಾಲಿಸಮ್ ಹೆಚ್ಚು ಕಡಿಮೆ ತೋರಿಸ್ತಾ ಇದೆ, ಇದೆಲ್ಲ ರಿಲೇಟೆಡ್ ಟು ನಿಮ್ಮ ಜೀನ್ ಎಫೆಕ್ಟ್ ಇರುತ್ತೆ. ಸೊ ಇದನ್ನು ಸರಿಪಡಿಸೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಈ ಅಡ್ವಾನ್ಸ್ಡ್ ಮೆಡಿಸಿನ್ಸ್ ಕೊಟ್ಟಾಗ ಡೈರೆಕ್ಟಾಗಿ ಇವ್ರ ಬಾಡಿ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಸೊ ಸಿಂಪ್ಟಮ್ಸಲ್ಲಿ ಚೇಂಜಸ್ ನಿಮಗೆ ಬರೋದಕ್ಕೆ ಸ್ವಲ್ಪ ಸಮಯ ತೊಗೊಳ್ಬೋದು, ಬಟ್ ನಿಮಗೆ ಪರ್ಮನೆಂಟ್ ಆಗೇ ವಾಸಿಯಾಗುತ್ತೆ. ಯಾಕಂದರೆ ಮೆಡಿಸಿನ್ಸ್ ಮಾಡ್ತಾ ಇರೋದು ಬಾಡಿ ಇಮ್ಯುನಿಟಿಗೆ. ಸೊ ಸಿಂಪ್ಟಮ್ಸ್ಗೆ ಮೆಡಿಸಿನ್ಸ್ ತೊಗೊಳ್ತಾ ಹೋದಾಗ ಮತ್ತೆ ಕೂಡ ಅದು ಬರುತ್ತೆ, ಮತ್ತೆ ಒಂದು 10-15 ಡೇಸಲ್ಲಿ ಮತ್ತೆ ಪುನಃ ರಿಅಕರೆನ್ಸಸ್ ನೋಡ್ತೀರಾ. ಕಂಪ್ಲೀಟ್ ಆಗಿ ವಾಸಿ ಆಗಬೇಕಾದ್ರೆ ಇಂಟರ್ನಲಿ ನಿಮ್ಮ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬರಬೇಕು. ಈ IgE ಲೆವೆಲ್ಸ್ ಅಂತ ಹೇಳ್ತೇವೆ ನಾವು, ESR ಅಂತ ಹೇಳ್ತೇವೆ, AEC ಕೌಂಟ್ ಅಂತ ಹೇಳ್ತೇವೆ, ಆಬ್ಸಲ್ಯೂಟ್ ಎಸಿನೋಫಿಲ್ ಕೌಂಟ್ ಅಂತ, ಇದೆಲ್ಲ ನಿಮ್ಮದು ಅಲರ್ಜಿ ಟೆಸ್ಟ್. ಸೊ ಈ ಅಲರ್ಜಿ ನಿಮ್ದು ಎಷ್ಟಿದೆ ಟೆಸ್ಟ್ ಅಂತ ನೋಡ್ತಾ ಬಂದಾಗ ಇನ್ವೆಸ್ಟಿಗೇಷನ್ಸಲ್ಲಿ ಇದು ಕಡಿಮೆ ಆಗೋದಕ್ಕೆ ಅಂದರೆ ನಿಮ್ಮ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಬಂದರೆ ಕಂಪ್ಲೀಟ್ ಆಗಿನೇ ವಾಸಿ ಆಗುತ್ತೆ. ಎಸ್ ಡಾಕ್ಟರ್, ಈ ಅಲರ್ಜಿಯಿಂದ ಬಳಲ್ತಾ ಇರ್ತಾರಲ್ಲ, ಅವರು ಯಾವ ರೀತಿಯಾಗಿ ತಮ್ಮ ಲೈಫ್ನ ಲೀಡ್ ಮಾಡಬೇಕು ಡಾಕ್ಟರ್? ಸೊ ಲೈಫ್ ಸ್ಟೈಲಲ್ಲಿ ಆಲ್ರೆಡಿ ಈಗ ಅಲರ್ಜಿ ಪೇಷಂಟ್ ಇದ್ದಾರೆ ಅಂತಂದರೆ ಇವ್ರನ್ನ ಆಸ್ಥಮ್ಯಾಟಿಕ್ ಕಾಂಪ್ಲಿಕೇಶನ್ಸ್ ಬರಬಾರ್ದಾದ್ರೆ ಸೊ ಕಂಪಲ್ಸರಿ ಕೆಲವೊಂದು 10-15 ಮಿನಿಟ್ಸ್ ವಾಕಿಂಗ್ ಆಗಿರ್ಬೋದು, ಬ್ರೀದಿಂಗ್ ಎಕ್ಸಸೈಸ್ ಆಗ್ಬೋದು, ಕೆಲವು ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡ್ತಾ ಬಂದರೆ ಕಾಂಪ್ಲಿಕೇಷನ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಸೊ ಕಂಪಲ್ಸರಿ ಎವ್ರಿ ಪರ್ಸನ್ 20-30 ಮಿನಿಟ್ಸ್ ವಾಕಿಂಗ್ ಆ್ಯಂಡ್ ಹೈಜೀನ್ ಫುಡ್ ಮೇಂಟೈನ್ ಮಾಡೋದ್ರಿಂದ ಲೈಫ್ ಸ್ಟೈಲಲ್ಲಿ ಇಂಪ್ರೂವ್ಮೆಂಟು ಬರುತ್ತೆ, ಕಾಂಪ್ಲಿಕೇಷನ್ಸ್ನೂ ಕೂಡ ಅವಾಯ್ಡ್ ಮಾಡ್ತಾ ಬರ್ಬೋದು. ಎಸ್ ಡಾಕ್ಟರ್, ಇವಾಗ ನೀವು ಅಲರ್ಜಿ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಲ್ವಾ, ಅದಕ್ಕೆ ಮುಂಚೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತೀರಾ? ಸೊ ಇನಿಷಿಯಲ್ ಬೇಕಾಗಿದ್ದ ಟೆಸ್ಟ್ ಅಂದರೆ ಬ್ಲಡ್ ರಿಪೋರ್ಟ್ಸ್ ಇರುತ್ತೆ. ಒಂದು ಆಸ್ಥಮ್ಯಾಟಿಕ್ ಪೇಷಂಟ್ ಬರಬೇಕಾದ್ರೆ ಬ್ಲಡ್ ರಿಪೋರ್ಟ್ಸ್ ಜೊತೆಗೇ ಕಂಪಲ್ಸರಿ ಎಕ್ಸ್ರೇಸ್ ಇರುತ್ತೆ.
ಸೊ ಎಕ್ಸ್ರೇ ನಲ್ಲಿ ಎಷ್ಟು ಪರ್ಸೆಂಟೇಜ್ ಅವ್ರ ಬ್ಲಾಕೇಜಸ್ ತೋರಿಸ್ತಾ ಇದೆ ಅಥವಾ ಕಂಜೆಷನ್ ಎಷ್ಟಾಗಿದೆ ಲಂಗ್ಸ್ ಅಲ್ಲಿ ಅಂತ ಎಕ್ಸ್ರೇ ಮೂಲಕ ಗೊತ್ತಾಗುತ್ತೆ. ಥರ್ಡ್ ಥಿಂಗ್ ನಿಮ್ದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೇವೆ. ಅಂದರೆ ಸುಮಾರು ಜನ ಪೇಷಂಟ್ಸ್ ಈ ಆಸ್ಥಮ್ಯಾಟಿಕ್ ಪೇಷಂಟ್ಸ್ ನೆಬಲೈಸೇಷನ್ಸ್ ಯೂಸ್ ಮಾಡ್ತಿರ್ತಾರೆ. ಲಾಂಗ್ ರನ್ ಇಂದ ನೋಡಿದಾಗ ಅವ್ರ ಲಂಗ್ಸ್ ಅಲ್ಲಿ ಫಂಕ್ಷನ್ಸ್ ಎಷ್ಟಾಗ್ತಾ ಇದೆ, ಅರೌಂಡ್ 40% ಕೆಲಸ ಮಾಡ್ತಿದ್ಯಾ, 60% ಕೆಲಸ ಮಾಡ್ತಿದ್ಯಾ, ಯಾಕಂದರೆ ಲಂಗ್ ಫಿಲ್ಟ್ರೇಷನ್ ಮಾಡ್ಕೊಳ್ಬೇಕು, ಏರ್ ಫಿಲ್ಟರ್. ಸೊ ಇದು ಎಷ್ಟರಲ್ಲಿ ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ, ಡಿಫಿಕಲ್ಟಿ ಆಗ್ತಿದೆ ಅನ್ನೋದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ. ಸೊ ಈ ಟೆಸ್ಟ್ ಆಗಿದ್ಮೇಲೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಟ್ಟಾಗೂ ಕೂಡ ಇವ್ರ ಬಾಡಿನಲ್ಲಿ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬಂದರೆ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಲಂಗ್ ಫಂಕ್ಷನ್ ಟೆಸ್ಟ್ ಇಂಪ್ರೂವ್ ಆಗ್ತಾ ಬರುತ್ತೆ. ಲಂಗ್ ಫಂಕ್ಷನಿಂಗ್ ಸರಿ ಆಗ್ತಾ ಬಂದರೆ ಇವರಿಗೆ ಈ ಥರದ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಥವಾ ವೀಝಿಂಗ್ಸೇ ಆಗ್ಬೋದು, ಕಂಟಿನ್ಯೂಸ್ ಆಗಿರೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು, ಕಂಪ್ಲೀಟ್ ಕ್ಯೂರ್ ಆಗ್ಬೋದು. ಎಸ್ ಡಾಕ್ಟರ್, ಇವಾಗ ಹೋಮಿಯೋಪತಿಯಿಂದ ಹೋಮಿಯೋಕೇರಿಂದ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಈಗ ಅದೇ ಟೈಮಲ್ಲಿ ಅಟ್ ಎ ಟೈಮ್ ಬೇರೆ ಮೆಡಿಸನ್ ಅವ್ರು ತೊಗೊಂಡ್ರೆ ಅವ್ರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತಾ ಇಲ್ವಾ ತಿಳಿಸ್ಕೊಡಿ. ಎನಿ ಮೆಡಿಸಿನ್ಸ್ ತೊಗೊಂಡ್ರು ಕೂಡ, ಸೊ ಫಸ್ಟ್ ಆಫ್ ಆಲ್ ಅಂತ ಹೇಳ್ತೇನೆ, ಹೋಮಿಯೋಪತಿಕ್ ಮೆಡಿಸಿನ್ಸ್ ನೀವು ಮಾಡಬೇಕಾದ್ರೆ ಎನಿ ಏಜಿಗೆ ಕೂಡ ನಡೆಯುತ್ತೆ. ಎನಿ ಮೆಡಿಸಿನ್ಸ್ ಆನ್ ಮೆಡಿಸಿನ್ಸ್ ಇದ್ದೀರಾ ಅಂದರೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ಬೋದು. ಪ್ರೆಗ್ನೆಂಟ್ ವುಮೆನ್ಸ್ ಆಗ್ಬೋದು ಅಥವಾ ಚಿಕ್ಕ ಮಕ್ಕಳು, ಇವನ್ ಬೇಬಿ ಆಫ್ 2 days ಅಥವಾ 1 day ಬೇಬಿಗೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ಬೋದು. ಆ್ಯಂಡ್ ಎನಿ ಏಜ್ ಲಿಮಿಟ್, ಆ್ಯಂಡ್ ಅಗೇನ್ ಎನಿ ಸೆಕ್ಸ್, ಅಂದರೆ ನೀವು ಫೀಮೇಲ್ಸಲ್ಲಿ ಆಗ್ಬೋದು, ಮೇಲ್ಸಲ್ಲಿ ಆಗ್ಬೋದು, ಅಡಲ್ಟ್ ಏಜ್ ಆಗ್ಬೋದು ಅಥವಾ ಪ್ರೆಗ್ನೆಂಟ್ ವುಮೆನ್ ಆಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ಬೋದು. ಯಾವುದೇ ಬೇರೆ ಮೆಡಿಸಿನ್ಸ್ ಮಾಡ್ತಿದ್ದೀರಾ, ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಏನಾದರೂ ಮಾಡ್ತಾ ಇದ್ರು ಕೂಡ ಹೋಮಿಯೋಪತಿ ಅದ್ರ ಒಟ್ಟಿಗೆ ಕೊಡ್ಬೋದು. ಅರೌಂಡ್ 15-20 minutes ಗ್ಯಾಪ್ ಇಡ್ತಾ ಹೋದರೆ ನಿಮಗೆ ಯಾವ ಮೆಡಿಸಿನ್ಸ್ ಅಲ್ಲೂ ಕೂಡ ಇಂಟರ್ಫಿರೆನ್ಸ್ ಆಗೋದಿಲ್ಲ. ಎಸ್ ಡಾಕ್ಟರ್, ನೀವು ಇವಾಗ ಅವರು ಮೆಡಿಸಿನ್ ತಗೋತಾ ಇರ್ತಾರೆ ಡಾಕ್ಟರ್, ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಇಲ್ವಾ ಅನ್ನೋದ ತಿಳಿಸ್ಕೊಡಿ. ಇದು ಅಗೇನ್ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವ ಪರ್ಸನ್, ಈಗ ಆಸ್ಥಮ್ಯಾಟಿಕ್ ಪೇಷೆಂಟ್ಸಿಗೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ, ಅಲರ್ಜಿ ಪೇಷೆಂಟ್ಸಿಗೆ ಬೇರೆ ಇರುತ್ತೆ. ಇವ್ರದ್ದು ಬಾಡಿ ಇಮ್ಯುನಿಟಿ ಒಂದು ಡ್ರಾಪ್ ಆಗಿರೋ ಜೊತೆಗೆ, ಈಗ ಕೆಲವು ಪೇಷೆಂಟ್ಸ್ ಡಯಾಬಿಟಿಕ್ ಇರ್ತಾರೆ ಪಾಸ್ ಹಿಸ್ಟ್ರಿಯಲ್ಲಿ, ಅಥವಾ ಏನು ಹೈಪರ್ ಟೆನ್ಷನ್ ಇರ್ತಾರೆ, ಬಿ ಪಿ ಇರಬಹುದು, ಶುಗರ್ ಕಾಯಿಲೆ ಇರಬಹುದು, ಅಥವಾ ಟ್ಯೂಬರ್ಕ್ಯುಲಾರ್ ಇನ್ಫೆಕ್ಷನ್ಸ್ ಏನಾದರೂ, ಟ್ಯೂಬರ್ಕ್ಯುಲೋಸಸ್ ಏನಾದರೂ ಆಗಿರಬಹುದು. ಸೊ ಪ್ರತಿಯೊಂದು ಪೇಷೆಂಟ್ ಒಬ್ಬರಿಂದ ಡಿಫ್ರೆಂಟ್ ಇರ್ತಾರೆ. ಸೊ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಇವರಲ್ಲಿ 2 months ಇಂಪ್ರೂವ್ಮೆಂಟ್ ಆಗಿದೆ, 15 days ಚೇಂಜಸ್ ಬಂದಿದೆ ಅಂದರೆ ಸೇಮ್ ಅದನ್ನೇ ಬೇರೆ ಪೇಷೆಂಟಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಿಕಾಸ್ ಯಾವ ಕಾರಣದಿಂದ ಬರ್ತಾ ಇದೆ ಆಸ್ಥಮ್ಯಾಟಿಕ್, ಇನ್ನು ಕೆಲವು ಪೇಷೆಂಟ್ಸ್ ಇರ್ತಾರೆ ಈಗ ಆಕ್ಯುಪೇಷನಲ್ ಡಿಸೀಸಸ್ ಅಂತ ಹೇಳ್ತೇವೆ, ಸುಮಾರು ಸ್ಮೋಕ್ ಇರೋ ಪ್ಲೇಸಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಇವರಿಗೆ ಸಪ್ರೇಟಾಗಿ ಮೆಡಿಸಿನ್ಸ್ ಇರುತ್ತೆ, ಅವ್ರನ್ನ ಪ್ರೊಫೆಷನಿಂದ ಬಂದಿರೋದು. ಸೊ ಪ್ರೊಫೆಷನ್ ಬಿಡಿ ಅಂತ ಹೇಳೋದಕ್ಕಾಗೋದಿಲ್ಲ, ಇವ್ರ ಬಾಡಿ ಇಮ್ಯುನಿಟಿನೇ ಇಂಪ್ರೂವ್ ಆಗಬೇಕು. ಸೊ ಅಗೇನ್ ಪರ್ಸನ್ ವೈಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಆ ಪರ್ಸನ್ ಏನೆಲ್ಲ ಮೆಡಿಸಿನ್ಸ್ ಮಾಡಿದ್ದಾರೆ ಮುಂಚೆ. ಸೊ ಇದೆಲ್ಲ ಕೂಡ ಹಿಸ್ಟ್ರಿ ತಗೊಳ್ತೇವೆ. ಆ್ಯಂಡ್ ಅಗೇನ್ ಅಬವ್ ಎವ್ರಿಥಿಂಗ್, ಸ್ಟ್ರೆಸ್ ಮತ್ತು ಇವ್ರ ವರ್ಕ್ ಟೆನ್ಷನ್ಸ್ ಆಗಲಿ ಅಥವಾ ಎನಿ ಸ್ಟ್ರೆಸ್ ಅಥವಾ ಟೆನ್ಷನ್ಸ್ ತೊಗೊಳ್ತಿದ್ದಾರೆ ಲೈಫಲ್ಲಿ, ಸೊ ಇದರಿಂದನೂ ಇವ್ರ ಬಾಡಿ ಇಮ್ಯುನಿಟಿ ಡ್ರಾಪ್ ಆಗ್ತಾ ಬರುತ್ತೆ. ಸೊ ಇದನ್ನು ಕೂಡ ನಾವು ಹಿಸ್ಟ್ರಿನಲ್ಲಿ ತೊಗೊಳ್ತೇವೆ. ಅದ್ರ ಜೊತೆಗೆ ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಅದಕ್ಕೆ ಪ್ರತಿಯೊಂದು ಪೇಷೆಂಟಿಗೂ ಕೂಡ ಮೆಡಿಸಿನ್ಸ್ ಬೇರೆ ಬೇರೆಯೇ ಇರುತ್ತೆ. ಸೊ ಅಗೇನ್ ರಿಯಾಕ್ಷನ್ಸ್ ವೈಸು ಬೇರೆ ಇರುತ್ತೆ. ಸೊ 2-3 months ಕೆಲವೊಬ್ಬರಿಗೆ ಚೇಂಜಸ್ ಕಾಣಿಸುತ್ತೆ, ಇನ್ನು ಕೆಲವೊಬ್ಬರಿಗೆ 6 months ತೊಗೊಳುತ್ತೆ. ಸೊ ಯಾವ ಸ್ಟೇಜಲ್ಲಿದೆ ಡಿಸೀಸ್ ಅದನ್ನು ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡೋದು ಅಗತ್ಯ ಇರುತ್ತೆ. ಎಸ್ ಡಾಕ್ಟರ್, ಅಲರ್ಜಿ ಮತ್ತೆ ಅಸ್ತಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ಮೈ ಪ್ಲೇಷರ್. ಇದಾಗಿತ್ತು ಇವತ್ತಿನ ರಾಜ್ ಕ್ಲಿನಿಕ್. ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.